Dear students, advanced accounting, form accounting, 1 6 marks ಗೆ ಒಂದು ಕೊಟ್ಟಿದ್ದಾರೆ. ಯಾವ ಇಯರ್ ಗೊತ್ತಾ? 2019 ಅಲ್ಲಿ 6 ಮಾರ್ಕ್ಸ್ ಗೆ ಒಂದು ಕೊಟ್ಟಿದ್ದಾರೆ. ಅದ ಹೆಂಗ್ ಬರುತ್ತೆ ಅಂತ ನೋಡೋಣ. ಫಸ್ಟ್ ಕ್ವಶನ್ ಓದೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಕ್ರಾಪ್ ಅಕೌಂಟ್, ಫೈಂಡ್ ಔಟ್ ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್ 31st March 2018. ಓಪನಿಂಗ್ ಸ್ಟಾಕ್ ವೀಟ್ ಸೀಡ್ಸ್ ಫರ್ಟಿಲೈಸರ್ಸ್, ಪರ್ಚೇಸಸ್ ಸೀಡ್ಸ್ ಫರ್ಟಿಲೈಸರ್ಸ್, ಸ್ಯಾಲರಿ ಪೇಡ್ ಇನ್ ಕ್ಯಾಶ್, ವೇಜಸ್ ಪೇಡ್ ಇನ್ ವೀಟ್, ಸೇಲ್ಸ್ ಆಫ್ ವೀಟ್, ವೀಟ್ ಕನ್ಸ್ಯೂಮ್ಡ್ ಬೈ ದ ಪ್ರೊಪ್ರೈಟರ್, ಗ್ರೇನ್ಸ್ ಕನ್ಸ್ಯೂಮ್ಡ್ ಬೈ ಲೈಫ್ ಸ್ಟಾಕ್ ಸೆಕ್ಷನ್, ಡಿಪ್ರಿಸಿಯೇಷನ್ ಆಫ್ ಫಾರ್ಮ್ ಹೌಸ್ ಮಿಷಿನರಿ, ರಿಪೇರ್ಸ್ ಫಾರ್ಮ್ ಆಫ್ ಎಕ್ವಿಪ್ಮೆಂಟ್, ಲೂಸಿಂಗ್ ಸ್ಟಾಕ್. ನೌ ವೆರಿ ಗುಡ್ ಇನ್ಪುಟ್ ಐ ವಿಲ್ ಗಿವ್ ಯು, ಪ್ಲೀಸ್ ಡೋಂಟ್ ಮಿಸ್ ಇಟ್. ಓಕೆ, ಯಾವುದೇ ಕಾರಣಕ್ಕೂ ವಿಡಿಯೋ ಪ್ಲೇ ಆಗ್ಬೇಕಾದ್ರೆ ಪೌಸ್ ಮಾಡ್ಕೊಂಡು ಮಾತ್ರ ನೋಡ್ಬೇಕು. ಸುಮ್ಮನೆ ನೋಡ್ಕೊಂಡು ಹೋಗ್ಬೇಡಿ. 2 ನಿಮಿಷ ನೋಡ್ಬಿಟ್ಟು ಓ ಗೊತ್ತಾಗ್ಬಿಡ್ತು ಅಂತ ನೋಡ್ಬೇಕು. ಫುಲ್ ಆಗಿ ನೋಡಿ. ಓಕೆನಾ? ಓಕೆನಾ? ಈಗ ಇಲ್ಲಿ ಅವನ್ ಕೇಳಿರೋದು ಕ್ರಾಪ್ ಅಕೌಂಟ್. ಕ್ರಾಪ್ ಅಕೌಂಟ್ ಓಕೆನಾ? ಒಂದೇ ಅಕೌಂಟ್ ಕೇಳಿರೋದ್ರಿಂದ ಬ್ಯೂಟಿಫುಲ್ ಆಗಿ ದೊಡ್ಡದಾಗಿ ಪ್ರಿಪೇರ್ ಮಾಡ. ಓಕೆನಾ? ವರ್ಡ್ ತುಂಬಾ ಒಂದೇ ಅಕೌಂಟ್. ಓಕೆ, ಈಗ ಆಸ್ ಯೂಶುವಲ್ ಓಪನಿಂಗ್ ಸ್ಟಾಕ್ ಏನೇನಿದೆ? ವೀಟ್ ಎಷ್ಟಿದೆ? 89,000. ನೆಕ್ಸ್ಟ್ ಸೀಡ್ಸ್ 14,000. ನೆಕ್ಸ್ಟ್ ಫರ್ಟಿಲೈಸರ್ಸ್ 16,000. ನೆಕ್ಸ್ಟ್ ಏನಿದೆ? ಪರ್ಚೇಸಸ್ 2 ಪರ್ಚೇಸಸ್ ಎಷ್ಟಿದೆ? ಸೀಡ್ಸ್ 12,000. ಆಮೇಲೆ ಸ್ಯಾಲರಿ ಪೇಡ್ ಇನ್ ಕ್ಯಾಶ್. ಸ್ಯಾಲರಿ ಪೇಡ್ ಇನ್ ಕ್ಯಾಶ್ 115,000. ಕರೆಕ್ಟಾ? ವೇಜಸ್ ಪೇಡ್ ಇನ್ ವೀಟ್. ನೋಡಿ, ನಾನು ಅವತ್ತೇ ಹೇಳಿದ್ದೀನಿ, ಅವಾಗಲೇ ಹೇಳಿದ್ದೀನಿ, ನಾವೇನಾದ್ರು ಓಕೆನಾ, ಲೇಬರ್ಗೆ ಅಂದ್ರೆ ಕೂಲಿಯವ್ರಿಗೆ ಕ್ಯಾಶ್ ಕೊಟ್ರೆ ಕ್ಯಾಶ್ ಕೊಟ್ಟಿದೀವಿ ಅಂತ ಬಂದಿದ್ದೀವಿ. ಆದ್ರೆ ವೇಜಸ್, ಈ ಲೇಬರ್ ಬರ್ತಾರೆ ಪಾಪ, ಕಷ್ಟಪಡ್ತಾರೆ, ಸ್ವಾಮಿ ನಮ್ಗೆ ದುಡ್ಡು ಬೇಡ, ಅದು ಗೋಧಿನೇ ಒಂದಷ್ಟು ಕೊಡಿ, ಮನೆಗೆ ಹೋಗಿ ರೊಟ್ಟಿ ಮಾಡ್ಕೊಂಡು ತಿಂತೀವಿ ಅಂತ ಹೇಳ್ತಾರೆ. ಹೌದಾ? ಈಗ ವೇಜಸ್ ಅಂತ ತೋರಿಸ್ತೀವಿ. ಹೌದಾ? ಇವರು ವೀಟು ಬೆಳೆದಿರೋದು ಇಲ್ಲ ಇಲ್ಲಿರ್ಬೇಕು, ಇಲ್ಲ ಸೇಲ್ ಮಾಡಿದ್ರೆ ಇಲ್ಲಿರ್ಬೇಕು, ಇಲ್ಲ ಮಾರಿಲ್ಲ ಅಂದ್ರೆ ಇಲ್ಲಿರ್ಬೇಕು. ಕರೆಕ್ಟಾ? ಈಗ ಬಂದಿದ್ಯಾಪ ನನ್ನ ಹತ್ರ ವೀಟ್ ಇಸ್ ಬಂದಿದೆ, ಬಂದಿರೋದು ಇಲ್ಲ ಹೋಗಿರ್ಬೇಕು. ಯಾವ ತರ ಹೋಗಿರುತ್ತೆ? ಇಲ್ಲ ಸೇಲ್ ಆಗಿರ್ಬೇಕು, ಇಲ್ಲಾಂದ್ರೆ ಏನಾಗಿರ್ಬೇಕು? ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಇರ್ಬೇಕು, ಮಾರಿಲ್ಲ ಅಂತ ಆಗಿರ್ಬೇಕು. ಅರ್ಥ ಆಗ್ತದ್ಯಾ? ಆದ್ರೆ ಹಂಗಾಗಿಲ್ಲ ಇಲ್ಲಿ. ಅದಕ್ಕೆ ವೇಜಸ್ ಪೇಡ್ ಇನ್ ವೀಟ್ ಎಷ್ಟು? 75,000. ಕರೆಕ್ಟಾ? ಅದೇ ತರ ವೇಜಸ್ ಪೇಡ್ ಇನ್ ವೀಟ್ 75,000. ಅಲ್ಲಿ ಲೆಕ್ಕಕ್ಕೆ ಲೆಕ್ಕ ಸರಿ, ಯಾವಾಗ್ಲೂ ಇದು ಹಿಂಗ ಮಾಡ್ಬೇಕು, ಕಾಂಟ್ರಾ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಏನು ಹೇಳಿ? ಸೇಲ್ ಆಫ್ ಸಿ ವೀಟ್ ಎಷ್ಟು? 792,000. ಆಮೇಲೆ ಅದನ್ನ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ ಎಷ್ಟು? 15,000. ಆಮೇಲೆ ನೋಡಿ, ಲೈಫ್ ಸ್ಟಾಕ್ ಅಂದ್ರೆ ಏನು? ಗೋಧಿ ಇದೆ ಅಲ್ವಾ, ಅದು ಕುರಿಗಳಿಗೆ, ಮೇಕೆಗಳಿಗೆ, ದನಕ್ಕೆ, ಹಸುಗೆ ಹಾಕಿದೀವಿ. ಅದು ಹಸುಗಳಿಗಾದ್ರೆ, ಸಪೋಸ್ ನಮ್ಮ ಹತ್ರ ಅಗ್ರಿಕಲ್ಚರಲ್ ಫಾರ್ಮ್ ಇಲ್ಲ ಅಂತ ಅನ್ಕೊಳ್ಳಿ, ಮೇವ್ ಯಾರಿಂದ ತಗೊಳ್ತೀರಾ? ಔಟ್ ಸೈಡ್ ಇಂದ ಪರ್ಚೇಸ್ ಮಾಡ್ತೀರಾ? ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಪೆನ್ಸಸ್ ತಾನೆ, ಹೌದಾ ಇಲ್ವೋ? ಆದ್ರೆ ಈಗ ನೀವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ದಕ್ಕೆ ನೀವ್ ಎಲ್ಲಿ ಪರ್ಚೇಸ್ ಮಾಡ್ತಾ ಇದೀರಾ? ನಿಮ್ ಫಾರ್ಮ್ ಹೌಸ್ ಅಲ್ಲೇ ಪರ್ಚೇಸ್ ಮಾಡ್ತಾ ಇದೀರಾ. ಅಂದ್ರೆ ನಿಮ್ಮ ಅಗ್ರಿಕಲ್ಚರ್ ಫಾರ್ಮ್ ನಿಮಗೆ ಸೇಲ್ ಮಾಡ್ತಾ ಇದೆ, ಕರೆಕ್ಟ್ ಆಯ್ತಾ? ಅದು ನಮ್ಗೆ ಲಾಭ. ಓಕೆನಾ? ಅದೇನಂತ ಇದೆ ಅದು? ಗ್ರೇನ್ಸ್ ಕನ್ಸ್ಯೂಮ್ಡ್ ಬೈ, ಗ್ರೇನ್ಸ್ ಕನ್ಸ್ಯೂಮ್ಡ್ ಬೈ ಲೈಫ್ ಸ್ಟಾಕ್ ಎಷ್ಟು? 1 ನಿಮಿಷ, ಇನ್ನೊಂದು ಹೇಳ ನೋಡಿ. ಇಲ್ಲಿರೋ 15,000 ವೀಟ್ ನ ಪ್ರೊಪ್ರೈಟರ್ ತಿಂದಿದ್ದಾನೆ.
ಹೋಗಿದ್ಯಾ? ವೀಟ್ ಹೋಗಿದೆ, ಹೊರಗಡೆ ಹೋಗಿದೆ. ಇದು ಯಾರು ತಿಂದಿದ್ದಾರೆ? ಪ್ರಾಣಿಗಳು ತಿಂದಿದೆ. ಯಾರು ಪ್ರಾಣಿಗಳವು? ನಿಮ್ದೇ ಪ್ರಾಣಿಗಳು. ನೀವು ಒಂಥರ ಪ್ರಾಣಿನೇ, ನಿಮ್ ಜೊತೆಲಿರೋವು ಪ್ರಾಣಿಗಳೇ, ತಿಂದೋವ ಎರಡು. ಆದ್ರೆ ಇದನ್ನ ಡ್ರಾಯಿಂಗ್ಸ್ ಅಂತ ಹೇಳಿದೀವಿ, ಇದನ್ನ ಅದೇ ಹೆಸರಲ್ಲೇ ಬರ್ತೀವಿ. ಓಕೆನಾ? ಸಪೋಸ್ ನಾವು ಬೇರೆಯವ್ರಿಗೆ ಯಾರಿಗಾದ್ರೂ ಮಾರಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ರೈತ, ನಾನು ಭತ್ತ ಬೆಳೀತಾ ಇದ್ದೀನಿ ಅಥವಾ ಗೋಧಿ ಬೆಳೀತಾ ಇದ್ದೀನಿ. ಓಕೆನಾ? ಕಾರ್ತಿಕ್ ನಮ್ಮ ಪಕ್ಕದ ಫಾರ್ಮ್ ಹೌಸ್ ಅಲ್ಲಿ ದನದ ಕೊಟ್ಟಿಗೆ ಇಟ್ಟಿದ್ದಾನೆ, ಹಸುಗಳು ಕುರಿಗಳು ಎಲ್ಲ ಇಟ್ಟವನೆ. ಓಕೆನಾ? ಅವನಿಗೆ ಬೇಕು ಗೋಧಿ ಬೇಕು, ಹೌದಾ? ಗೋಧಿನ ಅವನಿಗೆ ನಾನು ಮಾರ್ತೀನಿ, ಮಾರಿದ್ರೆ ನಾನು ಸೇಲ್ ಆಫ್ ವೀಟ್ ಅಂತ ಬರೀತಾ ಇದ್ದೆ. ಇಲ್ಲಿ ಸೇಲ್ ಆಫ್ ವೀಟ್ ಅಂತ ಬರೆಯೋ ಬದಲು ನಮ್ ದನಗಳಿಗೆ ನಾನು ಹಾಕಿದ್ದೀನಿ ಅಂತ ತೋರಿಸ್ತೇನೆ ಅಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್, ಡಿಪ್ರಿಸಿಯೇಷನ್ ಆನ್ ಫಾರ್ಮ್ ಹೌಸ್. ಡಿಪ್ರಿಸಿಯೇಷನ್ ಆನ್ ಫಾರ್ಮ್ ಹೌಸ್, ಫಾರ್ಮ್ ಮಷಿನರಿ, ಸಾರಿ, ಎಷ್ಟು? 3,000. ನೆಕ್ಸ್ಟ್ ರಿಪೇರ್ಸ್ ಎಷ್ಟು? 50,000. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಎಷ್ಟು? ಎಷ್ಟು? 60,000. ಆಮೇಲೆ ಸೀಡ್ಸ್ 10,000. ಸೀಡ್ಸ್ 10. ಫರ್ಟಿಲೈಸರ್ಸ್ 13,000. ಅಷ್ಟೇನಾ ಸರ್? ಇದೆಲ್ಲ ಸರಿ ಸರ್. ಈ ಕ್ವಶನ್ ಅಲ್ಲಿ ಜನರಲ್ ಆಗಿ ಯಾರ್ ಮಿಸ್ಟೇಕ್ ಎಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ವೇಜಸ್ ಪೇಡಿಂಗ್ ವಿ 75,000 ಇಲ್ಲಿ ಮಾತ್ರ ಬರೀತಾರೆ, ಇಲ್ಲಿ ಬರೆಯಲ್ಲ. ಆವಾಗ ಅವ್ರಿಗೆ 6 marks ಗೆ 3 marks ಬರುತ್ತೆ. ಗೊತ್ತಾಯ್ತಾ? ಮುರಾಜಿಂದು ಆನ್ಸರ್ ಹೋಯ್ತಾ? ಹೋಯ್ತಾ ಇಲ್ವಾ ಆನ್ಸರ್? ಅದಕ್ಕೆ 2 marks ಹೋಗುತ್ತೆ. ಇಲ್ಲಿ ಎಂಟ್ರಿ ಆಗ್ತಿರೋದಕ್ಕೆ 1 marks ಹೋಗುತ್ತೆ, ಒಟ್ಟು 3 marks ಹೋಯ್ತು. ಇನ್ನ ಕರೆಕ್ಟ್ ಆಗಿ ಮಾಡೋದು ಎಷ್ಟು? 1, 2, 3, 4, 5, 6, 7, 8, 9, 10 ಮಾಡುತ್ತೆ. 10 entry ಗೆ ಹೌದಾ ಅರ್ಧರ್ಧ ಮಾರ್ಕ್ಸ್ ಇಟ್ಕೊಂಡ್ರು 5 marks ಆಯ್ತು, ಹೌದಾ? ಒಂದ್ ಎರಡಾದ್ರೂ ಕಲಿತಾರೆ ನನ್ನ ಪ್ರಕಾರ. ಈಗ ಎದ್ಗಡೆ ಬರುತ್ತೆ ಜಾಸ್ತಿ? 9,80,000. 9,80,000. 8 plus 13, 21, 22, 23, 24, 25, 30 plus 8, 38, 4 plus 5. ಫಾರ್ಮ್ ಅಕೌಂಟಿಂಗ್ ಈಸ್ ಓವರ್, ಡನ್ ವಿತ್ ಆಲ್ ದ 5 ಇಯರ್ಸ್ ಕ್ವೆಶ್ಚನ್ ಪೇಪರ್ಸ್.